ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಇಲಾಖೆಯು 2021 ಜನವರಿ 1 ದೇಶಾದ್ಯಂತವಿರುವ ಎಲ್ಲ 4 ಚಕ್ರ ವಾಹನಗಳಿಗೆ ಫಾಸ್ಟ್ಯಾಗ್ ಅನ್ನು ಕಡ್ಡಾಯಗೊಳಿಸಲಾಗುವುದು ಎಂದು ಹೇಳಿದೆ. ಇದರಿಂದಾಗಿ 2017 ಡಿಸೆಂಬರ್ 1 ಹಾಗೂ ಅದಕ್ಕಿಂತ ಮೊದಲು ಮಾರಾಟವಾದ ಎಲ್ಲ ಹಳೆಯ 4 ಚಕ್ರ ವಾಹನಗಳು ಕಡ್ಡಾಯವಾಗಿ ಫಾಸ್ಟ್ ಟ್ಯಾಗ್ಗಳನ್ನು ಹೊಂದಬೇಕಾಗುತ್ತದೆ. 1989 ಮೋಟಾರ್ ವಾಹನ ಕಾಯ್ದೆಯನ್ವಯ ರಿಜಿಸ್ಟ್ರೇಷನ್ ಸಮಯದಲ್ಲಿಯೇ ಎಲ್ಲ 4 ಚಕ್ರ ವಾಹನಗಳಲ್ಲಿ ಫಾಸ್ಟ್ಯಾಗ್ ಅಳವಡಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಹಳೆಯ ವಾಹನಗಳಲ್ಲಿ ಫಾಸ್ಟ್ಯಾಗ್ನ ಫಿಟ್ಮೆಂಟ್ಗಳನ್ನು ಅಳವಡಿಸಿದರೆ ಮಾತ್ರವೇ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ನೀಡಲಾಗುತ್ತದೆ. 2021 ಏಪ್ರಿಲ್ 1 ಹೊಸದಾಗಿ 4 ಚಕ್ರ ವಾಹನಗಳಿಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸುವ ಸಮಯದಲ್ಲಿ ವಾಹನಗಳಲ್ಲಿ ಫಾಸ್ಟ್ಯಾಗ್ ಹೊಂದಿರುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಇನ್ಶೂರೆನ್ಸ್ನಲ್ಲಿ ಫಾಸ್ಟ್ಯಾಗ್ ಐಡಿ ವಿವರಗಳನ್ನು ನಮೂದಿಸಲಾಗುತ್ತದೆ. ಇನ್ನು ಫಾಸ್ಟ್ಯಾಗ್ ಬಗ್ಗೆ ಹೇಳುವುದಾದರೆ, ಫಾಸ್ಟ್ಯಾಗ್ ಪ್ರೀಪೇಯ್ಡ್ RFID ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟ್ಯಾಗ್ ಆಗಿದ್ದು, ಇದನ್ನು 4 ಚಕ್ರ ವಾಹನಗಳ ಮುಂಭಾಗದಲ್ಲಿರುವ ವಿಂಡ್ಶೀಲ್ಡ್ನಲ್ಲಿ ಅಂಟಿಸಲಾಗುತ್ತದೆ. ಇದರಿಂದಾಗಿ ಫಾಸ್ಟ್ಯಾಗ್ ಹೊಂದಿರುವ ವಾಹನಗಳು ಟೋಲ್ಗಳಲ್ಲಿ ಸಾಗಿದಾಗ ಆಟೋಮೆಟಿಕ್ ಆಗಿ ಟೋಲ್ ಶುಲ್ಕವು ಕಡಿತಗೊಳ್ಳುತ್ತದೆ. ಫಾಸ್ಟ್ ಟ್ಯಾಗ್ ಅನ್ನು ಪ್ರೀಪೇಯ್ಡ್ ಮೂಲಕ ರೀಚಾರ್ಜ್ ಮಾಡಬಹುದು ಅಥವಾ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬಹುದು. ಹೊಸ ಕಾರು ಖರೀದಿಯೊಂದಿಗೆ ಫಾಸ್ಟ್ ಟ್ಯಾಗ್ಗಳನ್ನು ಕಡ್ಡಾಯವಾಗಿ ನೀಡಲಾಗುತ್ತದೆ. ಹಳೆಯ ಕಾರುಗಳನ್ನು ಹೊಂದಿರುವವರು ಬ್ಯಾಂಕುಗಳ ಮೂಲಕ ಅಥವಾ ಆನ್ಲೈನ್ ಮೂಲಕ ಫಾಸ್ಟ್ ಟ್ಯಾಗ್ಗಳನ್ನು ಖರೀದಿಸಬಹುದು. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.